ವಾಸ್ತವ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಎಲ್ಲರೂ ಪಟಾಕಿ ಹೊಡಿರಿಗುರು. ಆರ್ ಸಿ ಬಿ ಒಂದು ಹೊಸ ದಾಖಲೆ ನಾವು ಮಾಡಿದೆ. ಕರ್ನಾಟಕ ಪ್ಲೇಯರ್ ನ ಆಕ್ಷನ್ ಅಲ್ಲಿ ತಗೊಂಡಿದೆ. ಈ ಸೀಸನ್ ಆಕ್ಷನ್ ಅಲ್ಲಿ ನಾನೇನು ತಗೊಂಡೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ. ಏನೋ ತಗೊಂಡಿದಾರಪ್ಪ. ನಾವ್ ಹೇಳ್ದಂತ ಒಬ್ಬ ಕರ್ನಾಟಕ ಪ್ಲೇಯರ್ನ ನಮ್ ಪ್ರಿಡಿಕ್ಷನ್ ಸ್ವಲ್ಪ ಸಕ್ಸಸ್ ಆಯ್ತು ಅಂತ ಖುಷಿ ಪಡ್ಲಾ. ಖುಷಿ ಪಡ್ಬೇಕು ಆಕ್ಚುಲಿ. ಆರ್ ಸಿ ಬಿ ತಗೊಂಡಿದ್ರೆ ಕರ್ನಾಟಕ ಪ್ಲೇಯರ್ನ ಮನೋಜ್ ಬಾಂಡ್ಗೆ ಅವ್ರನ್ನ ತಗೊಂಡಿದ್ದಾರೆ. ಸೊ 5 ಜನ ನಾನು ಹೇಳಿ ಏನು ಹೇಳಿದ್ದೆ ನೆನ್ನೆ ವಿಡಿಯೋ ಮಾಡಿದ್ದೆ, ನೆನ್ನೆ ಮೊನ್ನೆ ವಿಡಿಯೋ ಮಾಡಿದ್ದೆ 5 ಜನ ಪಿಕ್ ಆಗಬೇಕು ಆರ್ ಸಿ ಬಿಗೆ ಅಂತ. ಸೊ 5 ಜನದಲ್ಲಿ ಒಬ್ಬರು ಪಿಕ್ ಆಗಿದ್ದಾರೆ ಗುರು, ಒಬ್ಬರಾಗಿದ್ದಾರಲ್ಲ ಅದಕ್ಕಾರ ಖುಷಿ ಪಡಬೇಕು ಗುರು. ಈ 4 ಜನ ಊಫಿ ಅಂತ ಅನ್ಕೊಂಬಿಡಿ. ಸೊ ಓಕೆ, ನಮ್ಮ ರಾಯಚೂರು ಪ್ಲೇಯರು ಪಿಕ್ ಆಗಿದ್ದಾರೆ ಗುರು. ಇವ್ರು ಬಂದು ಆಲ್ರೌಂಡರು. ಇವ್ರನ್ನ ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಥರನೂ ಕೂಡ ಯೂಸ್ ಮಾಡ್ಕೋಬೋದು. ನೋಡೋಣ ಯಾವ ಥರ ಯೂಸ್ ಮಾಡ್ಕೊತಾರೆ ಅಂತ. ಪ್ಲೇಯಿಂಗ್ ಲೆವೆನ್ ಅಲ್ಲ, ಸ್ಟ್ರೈಟ್ ಅವೇ ಇವ್ರು ಇಳಿಸೋದು ಸಿಕ್ಕಾಪಟ್ಟೆ ಡೌಟ್ ಹುಡುತಿದ್ದೆ ನನಗೆ. ಇಂಪ್ಯಾಕ್ಟ್ ಪ್ಲೇಯರ್ ಥರ ಯೂಸ್ ಮಾಡ್ಕೊಳೋಂಥ ಸಾಧ್ಯತೆ ಇರುತ್ತೆ. ಹಾಂ, ಇವ್ರು ಬಂದು ಆಲ್ರೌಂಡರ್ ಆಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಬ್ಯಾಟರು, ಜೊತೆಗೆ ರೈಟ್ ಹ್ಯಾಂಡ್ ಮೀಡಿಯಂ ಪೇಸ್ ಆಗ್ತಾರೆ ಇವರು. ಸೊ ಎರಡು ಥರನೂ ಕೂಡ ಯೂಸ್ ಮಾಡ್ಕೊಬೋದು. ಕಾರ್ ನೋಡೋಣ ಆರ್ ಸಿ ಬಿ ಯಾವ ಥರ ಯೂಸ್ ಮಾಡ್ಕೊತಾರೆ ಇವ್ರನ್ನ ಅಂತ. ಇವ್ರನ್ನಾರು ಯೂಸ್ ಮಾಡ್ಕೊತಾರ ಅಥವಾ ಬೆಂಚಲ್ಲಿ ಕುಂಡಿಸ್ಬಿಟ್ಟು ಲಾಸ್ಟ್ ಸೀಸನ್ ಥರ ಲವ್ನಿ ಸಿಶೋದಿಯಾ ಮತ್ತು ಲವ್ನಿ ಸಿಶೋಡಿಯಾಗಿಬಿಡಿ ಇಂಜುರಿ ಆಗೋಗ್ಬಿಡ್ತು, ಗೌತಮ್ನ ಕಳಿಸಿರಲ್ಲ, ಆ ಥರ ಏನಾದ್ರು ಕಳಿಸ್ತಾರ, ಪವನ್ ದೇಶಪಾಂಡೆ ಅವ್ರನ್ನ ಕಳಿಸ್ದಂಗೆ ಕಳಿಸ್ತಾರ. ಸೊ ಕಾರ್ ನೋಡಬೇಕು ಅಷ್ಟೇ. ಆರ್ ಸಿ ಬಿ ಚಾನ್ಸಸ್ನ ಕೊಡಬೇಕು ಯಂಗ್ಸ್ಟರ್ಗಳಿಗೆ, ಅದು ನಮ್ಮ ಕರ್ನಾಟಕ ಪ್ಲೇಯರ್ಗಳಿಗೆ ಚಾನ್ಸ್ನ ಕೊಡ್ತು ಅಂದರೆ ನಮಗೆ ಖುಷಿಯಾಗುತ್ತೆ. ಸ್ವಲ್ಪ ಜನ ಒಂಥರ ಏನು ಹೇಳ್ತೀರಾ, ಕರ್ನಾಟಕ ಪ್ಲೇಯರ್ಸ್ ಬೇಡ ಗುರು, ಅವ್ರು ಕ್ರಿಕೆಟ್ನ ನೋಡು ಗುರು ಅಂತ ಹೇಳ್ತಾರೆ. ಕರ್ನಾಟಕ ಪ್ಲೇಯರ್ಸ್ ಬೆಂಗಳೂರು ಅಂತ ಏನಕ್ಕೆ ಇಟ್ಟಿರೋದು ಗುರು ಅಲ್ಲಿ? ಅಷ್ಟು ಸಿಂಪಲಾಗಿ ಕೇಳ್ತೀನಿ ಅಷ್ಟು ನಾನು. ನೀವು ಬೇರೆ ಪ್ಲೇಯರ್ಸ್ನ ಕರ್ಕೊಂಬ ಅಂದರೆ ಏನು, ಎಲ್ಲ ಫ್ರಾಂಚೈಸ್ಗಳು ಇವಾಗ ಲೋಕಲ್ ಪ್ಲೇಯರ್ಸ್ಗಳು ಇದಾರಾ ಅಂತ ಕೇಳಿದ್ರೆ, ಎಲ್ಲ ಫ್ರಾಂಚೈಸ್ ನಮಗೆ ಬೇಡ, ನಮ್ಮ ಫ್ರಾಂಚೈಸಲ್ಲಿ ಒಬ್ಬ ಕರ್ನಾಟಕ ಪ್ಲೇಯರ್ ಇರಬೇಕು ಅಂತಾನೆ. ಸೊ ಒಬ್ಬರಾರು ತೊಗೊಂಡಿರಲ್ಲ, ಖುಷಿ ಪಡಬೇಕು. ಒಬ್ಬರಾರು ತೊಗೊಂತಾರೆ ಬಟ್ ಆಡಿಸ್ತಾ ಇರಲಿಲ್ಲ ಅಷ್ಟೇ. ಈ ಸೀಸನ್ ನೋಡಬೇಕು ಏನಾದ್ರು ಅವಕಾಶ ಕೊಡ್ತಾರ ಮನೋಜ್ ಬಾಂಡಿಗೆ ಅವರಿಗೆ ಅಂತ. ಸೊ ನಿಮಗೇನಿಸುತ್ತೆ, ಕರ್ನಾಟಕ ಪ್ಲೇಯರ್ ನಮ್ಮ ಕನ್ನಡಿಗರನ್ನ ಒಬ್ಬರನ್ನ ಪಿಕ್ ಮಾಡಿದ್ರಲ್ಲ, ಆ್ಯಕ್ಚುಲಿ ಇವ್ರ ಬಗ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೋಕಲ್ ಟೂರ್ನಮೆಂಟ್ಸ್ಗಳನ್ನ ನೋಡಿದ್ದೀರಾ ಅಂತಂದರೆ, ಮಹಾರಾಜ ಟ್ರೋಫಿನ ನೋಡಿದ್ದೀರಾ ಅಂತಂದರೆ, ಬೆಂಕಿ ಫಾರ್ಮಲ್ಲಿ ಬೆಂಕಿ ಪ್ರದರ್ಶನ ಕೊಟ್ಟಿದ್ರು, ನಿಮಗೆ ಮಿಡ್ ಆರ್ಡರ್ಲ್ಲಿ ಬಂದ್ಬಿಟ್ಟು ಬೆಂಕಿ ಬ್ಯಾಟಿಂಗ್ನ ಆಡಿದ್ರು, ಗುಲ್ಬರ್ಗ ಮಿಸ್ಟೇಕ್ಸ್ಗೆ ಅವರು ಆಡ್ತಿದ್ರು. ಸೊ ಚೆನ್ನಾಗೆ ಪರ್ಫಾರ್ಮ್ ಮಾಡಿದ್ರು ರಾಯಚೂರು ಇವರ ಊರು. ಸೊ ಇನ್ನೇನು ಹೇಳಬೇಕು ಜಾಸ್ತಿ ಇವ್ರ ಬಗ್ಗೆ. ಒಟ್ಟಿನಲ್ಲಿ ನಾವು ಕರ್ನಾಟಕದವ್ರು ಸಿಕ್ಕಾಪಟ್ಟೆ ಖುಷಿ ಪಡಬೇಕಾಗಿರೋಂಥ ಮ್ಯಾಟ್ರು, ಯಾಕಂದರೆ ಆರ್ ಸಿ ಬಿ ತೊಗೊಂಡಿರೋದು ಕರ್ನಾಟಕ ಪ್ಲೇಯರ್ನ, ಬೇರೆ ಯಾರನ್ನೂ ಅಲ್ಲ. ಅದೇ ಪ್ಲೇಯಿಂಗ್ ಲೆವೆಲಲ್ಲಿ ಆಡುವಂಥ ಪ್ಲೇಯರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಕರ್ನಾಟಕ ಪ್ಲೇಯರ್ನ, ಬಟ್ ಪ್ಲೇಯಿಂಗ್ ಲೆವೆಲಲ್ಲಿ ಆಡುವಂಥ ಪ್ಲೇಯರ್ ಸ್ಟ್ರೈಟ್ ಅವೇ ಅವ್ರನ್ನ ಇಳಿಸೋದು ನನಗೇನೋ ಡೌಟ್ ಹಿಡಿತಿದೆ. ನೋಡೋಣ, ಚಾನ್ಸ್ ಸಿಕ್ತು ಅಂತಂದರೆ ಇಳಿಸಿದ್ರು ಇಳಿಸ್ಬೋದು. ನೋಡೋಣ ಗುರು, ಜಾಸ್ತಿ ಅಲ್ಲ, ಏನು ಹೇಳೋದಕ್ಕೆ ಇಷ್ಟಪಡಲ್ಲ ಇದ್ರ ಬಗ್ಗೆ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ಪ್ಲೇಯರ್ ಪಿಕ್ ಆದ್ರೆ ಅದು ಸಿಕ್ಕಾಪಡೆ ಖುಷಿ ಆಗ್ತಿದೆ, ಜೊತೆಗೆ ಚೆನ್ನಾಗಿ ಆಡುವಂಥ ಪ್ಲೇಯರ್ ಪಿಕ್ ಆಗಿದೆ. ಏನು ಸುಮ್ಮನೆ ಕರ್ನಾಟಕ ಪ್ಲೇಯರ್ ಅಂದರೆ ಯಾರ್ಯಾರೋ ಸಿಕ್ಕಿದ್ದವರೆಲ್ಲ ಪಿಕ್ ಆಗ್ತಾರೆ ಅಂತಲ್ಲ, ಚೆನ್ನಾಗಿ ಆಡೋ ಪ್ಲೇಯರ್ನ ಪಿಕ್ ಮಾಡಿದ್ರೆ ಆರ್ ಸಿ ಬಿ, ಇದು ನನಗೆ ಖುಷಿ ಇದೆ. ಇಲ್ಲಿವರೆಗೂ ಆರ್ ಸಿ ಬಿ 4 ಜನ ತೊಗೊಂಡಿದ್ದಾರೆ, ಒಂದು ಓವರ್ಸೀಸ್ ಬೌಲರು ತೊಪ್ಲಿ ತೊಗೊಂಡಿದ್ದಾರೆ, ಆಮೇಲೆ ಜಾಕ್ ಅವರು ಓವರ್ಸೀಸ್ ಆಲ್ರೌಂಡರ್ನ ತೊಗೊಂಡಿದ್ದಾರೆ, ಓವರ್ಸೀಸ್ ಇಬ್ಬರನ್ನ ತೊಗೊಂಡಿದ್ದಾರೆ, ಜೊತೆಗೆ ಇಂಡಿಯನ್ ಇಬ್ಬರನ್ನ ತೊಗೊಂಡಿದ್ದಾರೆ, ಇನ್ನೊಬ್ಬರನ್ನ ಇಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಕಾಣಿಸಿದ ಆರ್ ಸಿ ಬಿ. ಅದನ್ನು ಇಂಡಿಯನ್ನೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಓವರ್ಸೀಸ್ ತೊಗೊಳಕ್ಕಾಗಲ್ಲ, ಅಷ್ಟೇ 8 ಸ್ಲಾಟ್ ಫಿಲ್ ಆಗೋಗ್ಬಿಡ್ತು ಆರ್ ಸಿ ಬಿ. ಇನ್ನು ಓವರ್ಸೀಸ್ ತೊಗೊಳಕ್ಕಾಗಲ್ಲ, ತೊಗೊಂಡ್ರೆ ಇಂಡಿಯನ್ನೇ ತೊಗೊಬೇಕು. ಇಂಡಿಯನ್ ಬ್ಯಾಟರ್ನ ತೊಗೊಬೇಕು ಗುರು ಇಲ್ಲಿ ಆರ್ ಸಿ ಬಿ. ಒಂಥರ ಹೆವಿ ಅಂದರೆ ಹೆವಿ ಆಡುವಂಥ ಬ್ಯಾಟರ್ನ ತೊಗೊಬೇಕು, ಅದು ಯಾರನ್ನ ತೊಗೊತಾರೆ ಅಂತ ಕಾದು ನೋಡೋಣ. ಬೌಲರ್ ಗಿಲ್ಲರ್ನ ತೊಗೊಂಡ್ಬಿಡ್ತಾರೆ ಮತ್ತೆ ಏನೇನೋ ಕೊಡ್ತಾರೆ ಗುರು. ಶಾಕು ನಮ್ಮ ಆರ್ ಸಿ ಬಿ ಏನೇನೋ ಅಂದ್ಕೊಂಡು ಏನೇನೋ ಅನಾಲಿಸಿಸ್ ಇರ್ತೈತೆ ಅವ್ರದ್ದು, ನಮ್ಮದೇ ಓನ್ ಅನಾಲಿಸಿಸ್ ಇರುತ್ತೆ. ಅವ್ರ ಅನಾಲಿಸಿಸ್ಗೂ ನಮ್ಮ ಅನಾಲಿಸಿಸ್ಗೂ ಒಂದಕ್ಕೊಂದು ಮ್ಯಾಚೇ ಆಗೋದಿಲ್ಲ. ಅಲ್ಟಿಮೇಟ್ಲಿ ಏನಾದ್ರು ಆಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಗೆಲ್ಲಿ ಅಂತ ಕೇಳ್ತೀವಿ ಅಷ್ಟೇ, ನಾವು ಬೇರೆಯನ್ನು ಕೇಳೋದಿಲ್ಲ. ಸೊ ಓಕೆ, ನಿಮ್ಗೇನು ಅನ್ನಿಸ್ತಾ ಇದೆ, ಕರ್ನಾಟಕ ಪ್ಲೇಯರ್ನ ಪಿಕ್ ಮಾಡಿರೋದು ಆರ್ ಸಿ ಬಿ, ಆಬ್ವಿಯಸ್ಲಿ ಖುಷಿ ಆಗ್ತಾ ಇರುತ್ತೆ. ಅಲ್ಟಿಮೇಟ್ಲಿ ಒಬ್ರನ್ನಾರು ಪಿಕ್ ಮಾಡೋದಲ್ಲ ಗುರು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಬಾ.